ಮಹಿಳೆಯರು ಪಂಚಾಯತಿಯಲ್ಲಿ ಭಾಗವಹಿಸಬೇಕಾ? ಮಹಿಳೆಯರು ಪಂಚಾಯತಿಗೆ ಭಾಗ ವಹಿಸಲೇಬೇಕು, ಇನ್ನೂ ವಹಿಸಬೇಕು. ನನ್ನ ಹೆಸರು ಬಸಮ್ಮ ಅಂತ, ನಮ್ಮೂರು ಅರ್ಧಹಳ್ಳಿ. ನಾನು ರಚನಾ ಅಂತ, ಹುಣಸೂರು ತಾಲೂಕು ತಟ್ಟೇಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ನಮ್ಮೂರು ಹೊಳೆಹುಂಡಿ. ನನ್ನ ಹೆಸರು ಮಲ್ಲಿಗಮ್ಮ. ನಮಸ್ಕಾರ, ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ, ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಂಚಾಯಿತಿ ಕೆಲಸಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಉದಾಹರಣೆಗೆ ಪಂಚಾಯಿತಿ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂತಹ ಅಧಿಕಾರಿ ವರ್ಗದವರು ಬಹಳ ಪ್ರಮುಖವಾಗಿ ಭಾಗವಹಿಸಬೇಕು. ಅಲ್ಲಿಯ ಕಾರ್ಯಕ್ರಮಗಳು ಜನಗಳಿಗೆ ತಲುಪುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಖ್ಯವಾಗಿ ಭಾಗವಹಿಸಬೇಕು. ಅವರು ಮಾಡುವ ಕೆಲಸ ನಮಗಾಗಿ ಅಂತ ತಿಳ್ಕೊಂಡು ಫಲಾನುಭವಿಗಳು ಭಾಗವಹಿಸಬೇಕು. ನನಗೆ ವೈಯಕ್ತಿಕವಾಗಿ ಅನಿಸೋದು ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು. ಡ್ರೈನ್ ಇಲ್ಲ, ಚರಂಡಿ ಇಲ್ಲ, ಸ್ವಚ್ಛತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಹೋಗಿ ಪಂಚಾಯತಿಲಿ ವಿಚಾರಿಸ್ತೀವಿ ಮೇಡಮ್. ನಮ್ಗೆಲ್ಲ ತಿಳುವಳಿಕೆ ಬರ್ಬೇಕಾದ್ರ ನಾವ್ ಮುಂದೆ ಹೋದ್ರ ತಾನೇ ಗೊತ್ತಾಯ್ತು. ನಾವ್ ಮನೇಲಿದ್ರ ನಮ್ಗೆ ಏನ್ ಗೊತ್ತದ್ದು? ಮತ್ತೆ ಒಂದ್ ಗ್ರಾಮ ಸಭೆ ಇಡ್ತಾರ, ವಾರ್ಡ್ ಸಭೆ ಇಡ್ತಾರ, ಅವಾಗೆಲ್ಲ ಭಾಗವಹಿಸ್ತಿರ್ತಾನೆ ಅಧಿಕಾರಿಗಳು. ಯಾವ ಆಫೀಸ್ಗೆ ಹೋಗಿ ಯಾವ ಅಧಿಕಾರಿಗಳ ನಾವ್ ಯಾವ್ದ್ರ ಬಗ್ಗೆ ಕೇಳ್ಬೇಕು ಅನ್ನೋದೆಲ್ಲ ನಮಗ್ ಗೊತ್ತಾಗ್ಬೇಕಾದ್ರ 100ಕ್ಕೆ 100 ಹೆಂಗ್ ಮಹಿಳೆಯರು ಹೋಗಿ ಭಾಗವಹಿಸ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬರ್ತದ. ಇವ್ರು ಭಾಗವಹಿಸೋದ್ರಿಂದ ಯಾವ ಯೋಜನೆ ಹೆಣ್ಮಕ್ಳಿಗಿದೆ ಅನ್ನೋದನ್ನ ಬೇರೆ ಯಾರಿಂದೂ ಕೇಳಿಸ್ಕೊಳ್ಳೋದ್ರ ಬದಲು ಈಕೆನೆ ಭಾಗವಹಿಸಿದ್ರೆ ಎಲ್ಲರ ಬಗ್ಗೆನೂ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಅವಳು ಭಾಗವಹಿಸಿದ್ರೆ ಅವಳಿಗೆ ಇನ್ನೊಬ್ಬ ಹೆಣ್ಣು ಮಗಳ ಸಂಕಟ ಅರ್ಥ ಆಗುತ್ತೆ. ಮಹಿಳೆ ಮತ್ತು ಪುರುಷರು ಇಬ್ರು ನಾವೇನು ಸಮಾನರು ಅಂತ ಹೇಳ್ತೀವಿ. ಆ ಸಮಾನರು ಅಂದ್ರ ಮೇಲೆ ಯಾವ ರೀತಿ ಪುರುಷರು ಯಾವ್ದೇ ಒಂದು ಸಭೆಗಳಲ್ಲಾಗ್ಲಿ ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಮಹಿಳೆಯರು ಕೂಡ ಖಂಡಿತವಾಗಿ ಭಾಗವಹಿಸಬೇಕು. ಇವಾಗ್ಲೂ ಅಷ್ಟೇ, ಇನ್ನೊಂದ್ಸತು ಅಷ್ಟೇ, ನಾನು ಒಬ್ಳೇ ಆದ್ರೂ ಹೋಗಿ ಒಂದು ಆಫೀಸ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ನನಗ್ ಬರ್ತು. ನಾವ್ ಗೆದ್ಮೇಲೆ ಮೆಂಬರ್ ಆದ್ಮೇಲೆ ಸ್ವಲ್ಪ ಬಂದಿತ್ತು, ಅಧ್ಯಕ್ಷರಾದ್ಮೇಲೆ 100ಕ್ಕೆ 100. ಮಹಿಳೆಯರು ಖಂಡಿತವಾಗಿ ಪಂಚಾಯಿತಿ ಅಥವಾ ಯಾವುದೇ ರೀತಿಯ ಸಭೆಗಳಲ್ಲಾಗ್ಲಿ ಸಮಾರಂಭಗಳಾಗ್ಲಿ ಭಾಗವಹಿಸಲೇಬೇಕು. ಯಾಕಂದ್ರೆ ಇದು ಅವ್ರಿಗೊಂದು ಸಿಗುವ ವೇದಿಕೆ, ಮುಕ್ತವಾದ ವೇದಿಕೆ ಅಂತ ಹೇಳ್ಕೊಳ್ಬಹುದು. ಒಬ್ಬ ಹೆಣ್ಣು ಮಗಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನ, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಮಾತ್ರ ಮುಖ್ಯ, ನಿಮಗೆ ಮಾತ್ರ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನೀವ್ ಬನ್ನಿ, ಭಾಗವಹಿಸಿ. ನೀವ್ ಬಂದು ಭಾಗವಹಿಸೋದ್ರಿಂದ ನಮ್ಮ ಊರು ಚೆನ್ನಾಗುತ್ತೆ, ಮನೆ ಚೆನ್ನಾಗುತ್ತೆ. ಮಹಿಳೆಗಳ ಮೀಸಲಾತಿ ಯಾವಾಗ ಬತ್ತು ಆಗ್ಲೇ ಮಹಿಳೆ ಪಂಚಾಯತಿಗೆ ಹೋಗ್ಬೇಕು ಅಂತ ಅನ್ನೋದು ಅವಳ ಯಾವ್ದ ಒಳಗ ಉಕ್ಕದ, ಹೋಗ್ಬೇಕು ಅಂತ ಅನ್ನೋದು ಚಲ ಹುಟ್ಟದ. ಹೋಯ್ತಾರ ಮೇಡಮ್, ಹೋಯ್ತೀವಿ.